ಮೃದುವಾದ ತಾಯಿ ತುನಿ ಗುಬ್ಬಚ್ಚಿ. ಒಂದು ಅಡವಿಯಲ್ಲಿ ತುನಿ ಅನ್ನುವ ಗುಬ್ಬಚ್ಚಿ ಇತ್ತು. ತುನಿ ಗುಬ್ಬಚ್ಚಿಗೆ ಇಬ್ರು ಮಕ್ಕಳಿದ್ರು, ಒಬ್ಬ ಮಗ ಹಾಗೇನೆ ಒಬ್ಬಳು ಮಗಳು. ಮಗನ ಹೆಸರು ಕನ್ನ ಗುಬ್ಬಚ್ಚಿ, ಮಗಳ ಹೆಸರು ಬುಜ್ಜಿ ಗುಬ್ಬಚ್ಚಿ. ತುನಿ ಗುಬ್ಬಚ್ಚಿಗೆ ಮಗನ ಮೇಲೆ ಪ್ರೀತಿ ತುಂಬಾ ಜಾಸ್ತಿ, ಆದ್ರೆ ಮಗಳ ಮೇಲೆ ಅಷ್ಟೇನು ಪ್ರೀತಿ ಇರಲಿಲ್ಲ. ಇನ್ನೊಂದೆರಡು ದಿನದಲ್ಲಿ ದಸರಾ ಹಬ್ಬ ಬರ್ತಾ ಇದೆ. ಕಣ್ಣನಿಗೆ ನಾನು ಬಟ್ಟೆ ತಗೊಳ್ಳೇ ಇಲ್ಲ. ಯಾವುದಕ್ಕೂ ಒಳ್ಳೇದು, ಒಂದ್ ಜೊತೆ ಬಟ್ಟೆ ತಗೊಂಡು ಹೋಗ್ತೀನಿ. ಹಾಗೆ ತುನಿ ಗುಬ್ಬಚ್ಚಿ ಅವಳ ಮಗನಿಗೋಸ್ಕರ ಮಾತ್ರ ಒಂದು ಜೊತೆ ಬಟ್ಟೆ ತಗೊಂಡು ಮನೆಗೆ ಹೋದ್ಲು. ಮಕ್ಳೇ, ನಾನು ಮನೆಗೆ ಬಂದಿದ್ದೀನಿ. ಹಾ, ಅರೆ ಅಮ್ಮ ಬಂದ್ಯಾ? ನಮಗೋಸ್ಕರ ಏನ್ ತಗೊಂಡ್ ಬಂದಿದ್ಯಮ್ಮ? ಅರೆ, ನೀನು ಹೆಣ್ಮಗುನ? ಯಾರಾದ್ರೂ ಹೊರಗಡೆ ಹೋಗಿ ಮನೆಗೆ ವಾಪಸ್ ಬರ್ಬೇಕಾದ್ರೆ ಅವ್ರಿಗೆ ನೀರ್ ಕೊಡ್ಬೇಕು ಅನ್ನುವ ಆ ಜ್ಞಾನ ಇಲ್ವಾ ನಿನಗೆ? ಹೋಗು, ಹೋಗಿ ಕುಡಿಯಕ್ಕೆ ನೀರ್ ತಗೊಂಡ್ ಬಂದ್ಕೊಡು. ಹಾಗಂತ ತುನಿ ಗುಬ್ಬಚ್ಚಿ ಕೋಪ ಮಾಡ್ಕೊಂಡಿದ್ರಿಂದ ಬುಜ್ಜಿ ಒಳಗಡೆ ಹೋಗಿ ಅವಳಿಗೋಸ್ಕರ ನೀರ್ ತಗೊಂಡ್ ಬಂದ್ ಕೊಟ್ಲು. ಆ ಸಮಯದಲ್ಲಿ ಕಣ್ಣ ಗುಬ್ಬಚ್ಚಿ ಕೂಡ ಅವನ ತಾಯಿ ಹತ್ರ ಬಂದ. ಅರೆ ಕಣ್ಣ, ಎಲ್ಲಿಗಪ್ಪ ಹೋಗಿದ್ದೆ? ಇಲ್ ನೋಡು, ನಿನಗೋಸ್ಕರ ಏನ್ ತಗೊಂಡ್ ಬಂದಿದ್ದೀನಿ ಅಂತ. ಏನ್ ತಗೊಂಡ್ ಬಂದೆಮ್ಮ? ಇಲ್ ನೋಡು, ಹಬ್ಬಕ್ಕೋಸ್ಕರ ಹೊಸ ಬಟ್ಟೆ. ಅರೆ, ಈ ಬಟ್ಟೆ ನನಗೋಸ್ಕರನ? ತುಂಬಾ ಚೆನ್ನಾಗಿದೆ. ಈ ಬಟ್ಟೆಲಿ ನಾನು ತುಂಬಾನೇ ಅಂದವಾಗಿ ಕಾಣಿಸ್ತೀನಿ. ಅದಕ್ಕೆ ಕಣೋ, ನಿನಗೋಸ್ಕರ ಈ ಬಟ್ಟೆನ ಹುಡುಕಿ ನಾನು ತಗೊಂಡ್ ಬಂದೆ. ಹಾ ಅಮ್ಮ, ಹಾಗಾದ್ರೆ ನನಗೇನ್ ತಗೊಂಡ್ ಬಂದೆ? ಯಾವ ತರದ ಬಟ್ಟೆ ತಗೊಂಡ್ ಬಂದೆ? ನನಗೆ ಲೆಹಂಗಾ ಅಂದ್ರೆ ಇಷ್ಟ ಅಂತ ಹೇಳಿದ್ದೆ ತಾನೆ. ಹಾಗಾದ್ರೆ ಲೆಹಂಗಾ ತಗೊಂಡ್ ಬಂದಿದ್ಯಮ್ಮ? ಅರೆ, ಅಷ್ಟ ಆಸೆ ಪಡ್ಬೇಡ. ನಿನಗೋಸ್ಕರ ನಾನು ಏನ್ ತಗೊಂಡ್ ಬರ್ಲಿಲ್ಲ. ನೀನು ಹೆಣ್ಣುಡುಗಿ, ಯಾವಾಗ್ಲೂ ಮನೆಯಲ್ಲಿ ಇರೋಳು, ನಿನಗ್ ಯಾಕೆ ಹೊಸ ಬಟ್ಟೆ? ಆದ್ರೆ ಕಣ್ಣ ಹಾಗಲ್ವಲ್ಲ, ಎಲ್ಲದಕ್ಕೂ ಅವನು ಹೊರಗಡೆ ಹೋಗ್ತಾನೆ. ಆವಾಗ ಹಾಕೊಂಡು ಹೋಗಕ್ಕೆ ಅವನಿಗೆ ಹೊಸ ಬಟ್ಟೆ ಬೇಡ್ವಾ? ಹಾಗಂತ ತುನಿ ಗುಬ್ಬಚ್ಚಿ ಹೇಳಿದ್ದನ್ನು ಕೇಳಿ ಪಾಪ ಬುಜ್ಜಿ ಗುಬ್ಬಚ್ಚಿ ತುಂಬಾನೇ ಬೇಜಾರು ಮಾಡ್ಕೊಂಡ್ಲು. ಆದ್ರೂ ಅವಳು ಅವಳ ಕಷ್ಟನ ಹೊರಗಡೆ ತೋರಿಸ್ಕೊಳ್ಳಿಲ್ಲ. ಹೀಗೇನೆ ದಿನಗಳು ಹೋಗ್ತಾ ಇತ್ತು. ಮಕ್ಳಿಬ್ರಿಗೂ ಇವಾಗ ಓದುವ ವಯಸ್ಸು ಬಂತು. ಏಂಟುನಿ, ಇವಾಗ್ಲೇ ನನ್ ಮಗ ಚಿನ್ನುನ ನಾನು ಸ್ಕೂಲಲ್ಲಿ ಸೇರಿಸಿ ಬಂದಿದ್ದೀನಿ. ನೀನಿನ್ ಮಕ್ಳನ್ನ ಯಾವಾಗ ಸ್ಕೂಲಿಗೆ ಕಳ್ಸೋದು? ಏನು, ನೀನಿನ್ ಮಗನ ಸ್ಕೂಲಿಗೆ ಕಳಿಸ್ತಾ ಇದೀಯಾ? ಹಾಗಾದ್ರೆ ನಾನ್ ಕೂಡ ನನ್ ಮಗನ ಸ್ಕೂಲಿಗೆ ಕಳಿಸ್ತೀನಿ. ಹಾಗೆ ತುನಿ ಗುಬ್ಬಚ್ಚಿ ಅವಳ ಮಗನ ಸ್ಕೂಲಿಗೆ ಕಳಿಸ್ಬೇಕು ಅಂತ ನಿರ್ಧಾರ ಮಾಡಿದ್ಲು. ಅದೇ ವಿಷಯನ ತನ್ನ ಮಗನ ಹತ್ರ ಹೇಳಿದ್ಲು. ಇಲ್ ನೋಡ್ ಕಣ್ಣ, ನಾನಿನ್ನ ಸ್ಕೂಲಿಗೆ ಕಳಿಸ್ಬೇಕು ಅಂತ ಅಂದ್ಕೊಂಡಿದ್ದೀನಿ. ಏನು ಸ್ಕೂಲ್ಗಾ? ನನಗೂ ಸ್ಕೂಲಿಗೆ ಹೋಗೋದಂದ್ರೆ ತುಂಬಾನೇ ಇಷ್ಟ ಅಮ್ಮ. ನಾನು ಪಕ್ಕದ ಮನೆ ಚಿನ್ನಕ್ಕಾಗಿ ಜೊತೆನೆ ಪ್ರತಿದಿನ ಸ್ಕೂಲಿಗೆ ಹೋಗ್ಬಿಟ್ಟು ಬರ್ತೀನಿ. ಹಾಗಂತ ತುನಿ ಗುಬ್ಬಚ್ಚಿ ಸ್ಕೂಲ್ ವಿಷಯದ ಬಗ್ಗೆ ಹೇಳಿದಾಗ ಕಣ್ಣ ಗುಬ್ಬಚ್ಚಿ ಅದನ್ ಕೇಳಿ ತುಂಬಾನೇ ಸಂತೋಷಪಟ್ಟ. ಆವಾಗ ಬುಜ್ಜಿ ಗುಬ್ಬಚ್ಚಿ ಹೀಗೆ ಕೇಳಿದ್ಲು. ಅಮ್ಮ, ಹಾಗಾದ್ರೆ ನಾನ್ ಕೂಡ ಸ್ಕೂಲಿಗೆ ಹೋಗ್ಬೋದು ಅಲ್ವಾ? ಅಣ್ಣನ್ ಜೊತೆ, ಪಕ್ಕದ ಮನೆ ಚಿನ್ನಿ ಜೊತೆ ನಾನು ಸ್ಕೂಲಿಗೆ ಹೋಗ್ತೀನಮ್ಮ. ನನಗೂ ಸ್ಕೂಲಿಗೆ ಹೋಗ್ಬೇಕು ಅಂತ ತುಂಬಾ ಆಸೆ ಆಗ್ತಿದೆ. ಅರೆ, ನೀನು ಸ್ಕೂಲಿಗೆ ಹೋಗ್ತೀಯ? ನಿನಗ್ ಸ್ವಲ್ಪ ಬುದ್ಧಿ ಇದೆಯಾ? ನೀನು ಹೆಣ್ಮಗು, ಮನೇಲಿರೋದೆ ಪದ್ಧತಿಯಾದ ವಿಷಯ. ಆ ಎದುರು ಮನೆ ಚೋಟುಗಳಿಗೆ ಸ್ವಲ್ಪ ಬುದ್ಧಿ ಇಲ್ಲ, ಅದಕ್ಕೆ ಅವಳ ಮಗಳನ್ನ ಅವಳು ಸ್ಕೂಲಿಗೆ ಕಳಿಸಿ ಖರ್ಚು ಮಾಡ್ತಾ ಇದ್ದಾಳೆ. ಆದ್ರೆ ನಿನ್ನನ್ನು ಓದಿಸಿ ನನಗೇನ್ ಪುಣ್ಯ? ನೀನು ಹೇಗಿದ್ರು ಮದುವೆ ಮಾಡ್ಕೊಂಡು ಇನ್ನೊಂದ್ ಮನೆಗೆ ಹೋಗೋಳು. ಆದ್ರೆ ನನ್ ಮಗ ಹಾಗಲ್ಲ, ಅವನನ್ನು ಓದಿಸಿದ್ರೆ ಅವನು ನನ್ನ ನೋಡ್ಕೊಳ್ತಾನೆ. ಹಾಗೆ ತುನಿ ಗುಬ್ಬಚ್ಚಿ ಬುಜ್ಜಿಯ ಹತ್ರ ಹೇಳಿದ್ಲು. ಬುಜ್ಜಿ ಗುಬ್ಬಚ್ಚಿ ತುಂಬಾನೇ ಬೇಜಾರಿಂದ ಹೊರಗಡೆ ಹೋಗಿ ಒಂದು ಮರದ ಮೇಲೆ ಕೂತ್ಕೊಂಡು ಅಳ್ತಾ ಇದ್ಲು. ಬುಜ್ಜಿ ಗುಬ್ಬಚ್ಚಿಯ ಗೆಳತಿಯಾದ ಚಿನ್ನಿ ಗಿಳಿ ಬುಜ್ಜಿನ ನೋಡೋದಕ್ಕೋಸ್ಕರ ಬಂದಿದ್ಲು. ಅರೆ ಬುಜ್ಜಿ, ಏನಾಯ್ತು? ಯಾಕೆ ಅಳ್ತಾ ಇದೀಯಾ? ಏನಾಯ್ತು? ನಮ್ಮಮ್ಮ ನನ್ನ ಯಾವಾಗ್ಲೂ ಸ್ಕೂಲಿಗೆ ಕಳ್ಸಲ್ಲ ಅಂತ ಹೇಳಿದ್ರು. ಹೆಣ್ಮಗನ ಓದ್ಸೋದ್ರಿಂದ ಅವ್ರಿಗೆ ಯಾವ್ದೇ ಪ್ರಯೋಜನನೂ ಇರಲ್ಲ ಅಂತೆ. ನನಗೆ ಯಾಕೋ ಸ್ಕೂಲಿಗೆ ಹೋಗ್ಬೇಕು ಅಂತ ಆಸೆ ಆಗ್ತಿದೆ. ಅರೆ ಬುಜ್ಜಿ, ನಿನಗ್ ಗೊತ್ತಲ್ವಾ, ತುನಿ ಚಿಕ್ಕಮ್ಮ ಸ್ವಲ್ಪ ಹಳೇ ಕಾಲದ ಮನುಷ್ಯರು, ಅದಕ್ಕೆ. ಆದ್ರೆ ನೀನು ತುಂಬಾ ಬುದ್ಧಿವಂತೆ. ನಾನು ಸ್ಕೂಲಿಗೆ ಹೋಗ್ತಾ ಇದ್ದೀನಲ್ವಾ, ನೀನು ಸ್ಕೂಲಿಗೆ ಬರ್ಬೇಕಾಗಿರೋ ಅವಶ್ಯಕತೆ ಏನೇ ಇಲ್ಲ. ನಾನು ಎಲ್ಲ ಪಾಠನು ಕಲಿಸ್ಕೊಡ್ತೀನಿ, ನೀನು ಮನೇಲಿದ್ದೆ ಚೆನ್ನಾಗಿ ಓದ್ಕೋಬಹುದು. ಹಾಗೆ ಚಿನ್ನಿಗಿಳಿ ಬುಜ್ಜಿ ಗುಬ್ಬಚ್ಚಿಗೆ ಧೈರ್ಯ ಕೊಟ್ಲು. ಹಾಗೆ ಆ ದಿನದಿಂದ ಬುಜ್ಜಿ ಗುಬ್ಬಚ್ಚಿ
ಚಿನ್ನಿ ಜೊತೆ ಕೂತ್ಕೊಂಡು ಓದ್ತಾ ಇದ್ಲು. ಅರೆ, ಇವತ್ತು ಭಾನುವಾರ. ಕನ್ನಾಗೆ ಚಿಕನ್ ಅಂದ್ರೆ ತುಂಬಾನೇ ಇಷ್ಟ. ಮನೇಲಿ ಚಿಕನ್ ಮಾಡಿ ಬರೋ ಸುಮಾರು ದಿನ ಆಯ್ತು. ಇವತ್ತು ಚಿಕನ್ ತಗೊಂಡು ಹೋಗ್ತೀನಿ. ಹಾಗಂತ ತುನಿ ಗುಬ್ಬಚ್ಚಿ ಮನೆಗೆ ಚಿಕನ್ ತಗೊಂಡು ಹೋದ್ಲು. ಹಾಗೇನೆ ಚಿಕನ್ ಬಿರಿಯಾನಿನೂ ಮಾಡಿದ್ಲು. ಕಣ್ಣ, ಇಲ್ಲಿ ನೋಡಪ್ಪ, ನಿನಗೆ ತುಂಬಾ ಇಷ್ಟ ಅಂತ ಚಿಕನ್ ಬಿರಿಯಾನಿ ಮಾಡಿದೀನಿ, ಬಾ ಬಂತೀನು. ಅರೆ, ಚಿಕನ್ ಬಿರಿಯಾನಿನ? ನನಗೆ ಚಿಕನ್ ಬಿರಿಯಾನಿ ಅಂದ್ರೆ ತುಂಬಾ ಇಷ್ಟ. ಇವತ್ತು ನಾನು ಈ ಎಲ್ಲ ಚಿಕನ್ ಬಿರಿಯಾನಿನ ಖಾಲಿ ಮಾಡ್ತೀನಿ. ಹಾಗೆ ಕಣ್ಣ ಗುಬ್ಬಚ್ಚಿ ಸಂತೋಷವಾಗಿ ಚಿಕನ್ ಬಿರಿಯಾನಿ ತಿಂತಾ ಇದ್ದ. ಆ ಸಮಯದಲ್ಲಿ ಬುಜ್ಜಿ ಗುಬ್ಬಚ್ಚಿ ಮನೆಗೆ ಬಂದ್ಲು. ಹಾ ಅಮ್ಮ, ಬಿರಿಯಾನಿ ಮಾಡಿದೀಯಾ? ಆ ಸುವಾಸನೆ ಮನೆ ಹೊರಗಡೆ ತನಕನೂ ಬಂತು. ಆ ಸುವಾಸನೆಗೆ ನನಗೂ ತುಂಬಾನೇ ಹಸಿವಾಗ್ತಿದೆ ಅಮ್ಮ. ನನಗೂ ಸ್ವಲ್ಪ ಬಿರಿಯಾನಿ ಹಾಕ್ತೀಯಾ? ಅರೆ ಬುಜ್ಜಿ, ಈ ತರ ಮಾಂಸ ಗಂಡ್ ಮಕ್ಳು ತಿನ್ಬೇಕಾಗಿದ್ದು, ಹೆಣ್ಮಕ್ಳು ತಿನ್ಬಾರ್ದು. ಹಾಗೆ ತಿಂದ್ರೆ ಆಮೇಲೆ ನೀನು ದಪ್ಪ ಆಗ್ತೀಯ. ಅದಕ್ಕೆ ನೀನು ತರಕಾರಿ ಮಾತ್ರ ತಿನ್ಬೇಕು. ಆದ್ರೆ ಅಮ್ಮ, ನೀನೇ ಅಲ್ವಾ ಹೇಳಿದ್ದು ಮಾಂಸ ತಿಂದ್ರೆ ಬಲ ಬರುತ್ತೆ ಅಂತ? ಹಾ, ಬಲ ಇರ್ಬೇಕಾಗಿದ್ದು ಗಂಡ್ಮಕ್ಳಿಗೆ ತಾನೇ. ಕಣ್ಣ ತುಂಬಾನೇ ಕಷ್ಟಪಟ್ಟು ದುಡಿಯೋನು. ಅವನು ಇವಾಗ್ಲೇ ಯಾವ್ಯಾವ್ದೋ ಆಟದಲ್ಲೆಲ್ಲ ಭಾಗವಹಿಸ್ತಾ ಇದ್ದಾನೆ. ಆವಾಗ ಅವನಿಗೆ ಬಲ ಮುಖ್ಯ ಅಲ್ವಾ? ಅದಕ್ಕೆ ಅವನಿಗೋಸ್ಕರ ಮಾತ್ರ ಚಿಕನ್ ಬಿರಿಯಾನಿ ಮಾಡಿದ್ದು. ನಿನಗೋಸ್ಕರ ನಾನು ಮೊಸರನ್ನ ಮಾಡಿಟ್ಟಿದ್ದೀನಿ. ಇಷ್ಟ ಇದ್ರೆ ತಿನ್ನು, ಇಲ್ಲಾಂದ್ರೆ ಮನೆಯಿಂದ ಹೊರಗಡೆ ಹೋಗು. ಹಾಗೆ ತುನಿ ಗುಬ್ಬಚ್ಚಿ ಕನ್ನ ಗುಬ್ಬಚ್ಚಿಗೆ ಮಾತ್ರ ಅವಳ ಕೈಯಾರೆ ಚಿಕನ್ ಬಿರಿಯಾನಿನ ಕೊಡ್ತಾ ಇದ್ಲು. ಇನ್ನೊಂದ್ ಕಡೆ ಬುಜ್ಜಿ ಗುಬ್ಬಚ್ಚಿ ತಾಯಿಯ ಮಾತನ್ನು ಕೇಳಿ ತುಂಬಾನೇ ಬೇಜಾರ್ ಮಾಡ್ಕೊಂಡ್ಲು. ಹಾಗೇನೆ ದಿನಗಳು ಹೋಗ್ತಾ ಇತ್ತು. ಮಕ್ಳಿಬ್ರು ಕೂಡ ಬೆಳೆದು ದೊಡ್ಡವರಾದ್ರು. ಬುಜ್ಜಿ ಗುಬ್ಬಚ್ಚಿ ಚಿನ್ನಿಗಿಳಿಯ ಹತ್ರ ಎಲ್ಲ ಪಾಠಗಳನ್ನ ಕಲ್ತ್ಕೊಳ್ತಿದ್ಲು. ಸ್ಕೂಲ್ಗೆ ಹೋಗ್ಲಿಲ್ಲ ಅಂದ್ರು ಕೂಡ ತಾಯಿಗೆ ಗೊತ್ತಿರದೆ ಅವಳು ಪರೀಕ್ಷೆ ಬರೆದು ಎಲ್ಲದ್ರಲ್ಲೂ ಪಾಸ್ ಆಗಿದ್ಲು. ಇನ್ನೊಂದ್ ಕಡೆ ಕಣ್ಣ ಗುಬ್ಬಚ್ಚಿ ತುಂಬಾ ಸೋಮಾರಿಯಾಗಿ ಬದಲಾಗ್ತಾ ಇದ್ದ. ಮಹಿ ಅನ್ನುವ ಹದ್ದಿನ ಜೊತೆ ಸೇರಿ ಯಾವಾಗ್ಲೂ ಅವನು ಜೂದು ಆಡ್ತಾ ಇದ್ದ. ಈ ಸಲಾನು ನಾನೇ ಗೆದ್ದೆ, ನನಗೆ ಕೊಡ್ಬೇಕಾಗಿರುವ 25,000 ರೂಪಾಯಿನ ಕೊಡು. ಹಾಗಂತ ಮಹಿ ಹದ್ದು ಕೇಳಿದಾಗ ಕಣ್ಣ ಗುಬ್ಬಚ್ಚಿ ಈ ರೀತಿ ಹೇಳ್ದ. ಅದು ಇವಾಗ ನನ್ನ ಹತ್ರ ಹಣ ಇಲ್ಲ, ನನಗ್ ಸ್ವಲ್ಪ ಸಮಯ ಬೇಕು. ಆವಾಗ್ಲೇ ಹಣ ರೆಡಿ ಮಾಡಿ ನಾನು ನಿನಗೆ ಆ ಹಣ ತಗೊಂಬಂದು ಕೊಡ್ತೀನಿ. ಹಾಗೆ ಕಣ್ಣ ಗುಬ್ಬಚ್ಚಿ ಮಹಿ ಹದ್ದಿನ ಹತ್ರ ಹೇಳಿ ಅಲ್ಲಿಂದ ಮನೆಗೆ ವಾಪಸ್ ಹೋದ. ಹಾಗೆ ಸ್ವಲ್ಪ ದಿನ ಹೋಯ್ತು. ಮಹಿ ಹದ್ದು ನೇರವಾಗಿ ಟೋನಿ ಗುಬ್ಬಚ್ಚಿಯ ಮನೆ ಮೇಲೆ ದಾಳಿ ಮಾಡ್ದ. ಇಲ್ಲಿ ನೋಡ್ ಟೋನಿ, ನಿನ್ ಮಗ ನನ್ನ ಹತ್ರ ಜೂದಾಟದಲ್ಲಿ ಸೋತೋಗಿದ್ದಾನೆ. ನನಗೆ 25,000 ರೂಪಾಯಿ ಕೊಡ್ಬೇಕು, ಆದ್ರೆ ಅವ್ನು ಕೊಡ್ತಾನೆ ಇಲ್ಲ. ಇವತ್ತು ಮಾತ್ರ ಅವ್ನು ಕೊಟ್ಟಿಲ್ಲ ಅಂದ್ರೆ ಆಮೇಲೆ ನಾನು ಏನ್ ಮಾಡ್ತೀನೋ ನನಗೆ ಗೊತ್ತಿಲ್ಲ. ಅರೆ ಕಣ್ಣ, ಏನೋ ಇದು, ಈ ಮಹಿ ಹೇಳೋದು ನಿಜನಾ? ಅದು ಅಮ್ಮ ನಿಜಾನೇ ಅಮ್ಮ. ಹಾಗಂತ ಕಣ್ಣ ಗುಬ್ಬಚ್ಚಿ ನಿಜಾನ ಒಪ್ಕೊಂಡಿದ್ರಿಂದ ತುನಿಗೆ ತುಂಬಾನೇ ಕೋಪ ಬಂತು. ಎಷ್ಟೋ ನಂಬಿಕೆ ಇಟ್ಟಿದೆ ಕಣ ನಿನ್ ಮೇಲೆ, ಗಂಡ್ ಮಗು ನನ್ನನ್ನ ಚೆನ್ನಾಗಿ ನೋಡ್ಕೊಳ್ತಾನೆ ಅಂತ. ಆದ್ರೆ ನನ್ ಜೀವನ ತೆಗೆದಕ್ಕೋಸ್ಕರ ಬಂದಿದೀಯಾ? ಇವಾಗ ಅಷ್ಟು ಹಣಕ್ಕೆ ನಾನು ಏನೋ ಮಾಡಕ್ಕಾಗುತ್ತೆ? ಹಾಗಂತ ಟುನಿ ಗುಬ್ಬಚ್ಚಿ ಬೇಜಾರ್ ಮಾಡ್ಕೊಳ್ತಿದ್ದಾಗ ಬುಜ್ಜಿ ಗುಬ್ಬಚ್ಚಿ ಈ ರೀತಿ ಹೇಳಿದ್ಲು. ಅಮ್ಮ, ನೀನ್ ಅಷ್ಟು ಬೇಜಾರ್ ಮಾಡ್ಕೊಳ್ಬೇಡಮ್ಮ, ನಾನು ಇದ್ದೀನಲ್ವಾ, ನಾನು ನನ್ನ ಓದಿನ ಮುಗಿಸಿದೀನಮ್ಮ. ಇಲ್ಲಿ ನೋಡಿ ಮಹಿ ಅವ್ರೆ, ನೀವ್ ಯಾವ್ದಕ್ಕೂ ಹೆದರ್ಬೇಡಿ, ನಿಮ್ ಹಣ ಎಲ್ಲ ಹೋಗಿಲ್ಲ. ನಾನು ಟ್ಯೂಷನ್ ಹೇಳಿಕೊಟ್ಟಾದ್ರು ನಿಮ್ ಹಣನ ಹೇಗಾದ್ರೂ ವಾಪಸ್ ಕೊಟ್ಬಿಡ್ತೀನಿ. ಹಾಗೆ ಬುಜ್ಜಿ ಗುಬ್ಬಚ್ಚಿ ಆ ದಿನದಿಂದ ಆ ಊರಲ್ಲಿರುವ ಅವಳಿಗಿಂತ ಚಿಕ್ಕ ಮಕ್ಕಳಿಗೆ ಟ್ಯೂಷನ್ ಹೇಳಿಕೊಟ್ಟು ಹಣ ಸಂಪಾದನೆ ಮಾಡ್ತಾ ಇದ್ಲು. ಹಾಗೆ ಆ ಹಣನ ಮಹಿ ಹದ್ದಿಗೆ ಕೊಡ್ತಾ ಇದ್ಲು ಬುಜ್ಜಿ ಗುಬ್ಬಚ್ಚಿ. ಬುಜ್ಜಿ, ನನ್ನನ್ನ ಕ್ಷಮಿಸ್ಬಿಡಮ್ಮ, ನಾನು ನಿನ್ ಬಗ್ಗೆ ತುಂಬಾ ತಪ್ಪಾಗಿ ಅನ್ಕೊಂಡಿದ್ದೆ. ಹೆಣ್ಮಗು ಯಾವಾಗ್ಲೂ ಗಂಡನ್ ಮನೆಗೆನೆ ಉಪಯೋಗ ಆಗೋಳು ಅಂತ ಅನ್ಕೊಂಡಿದ್ದೆ. ನಿನಗೆ ಯಾವಾಗ್ಲೂ ಸರಿಯಾದ ಆಹಾರ ಕೂಡ ನಾನ್ ಕೊಡ್ಲಿಲ್ಲ. ಆದ್ರೆ ನೀನು ಇವಾಗ ನನ್ ಮರ್ಯಾದೆನ ಕಾಪಾಡಿದೀಯ. ನನಗಿವಾಗ ಅರ್ಥ ಆಯ್ತು ಹೆಣ್ಮಕ್ಳು ಗಂಡ್ ಮಕ್ಳಿಗಿಂತ ಯಾವಾಗ್ಲೂ ಕಡಿಮೆ ಇಲ್ಲ ಅನ್ನೋದು. ಹಾಗೆ ತುನಿ ಗುಬ್ಬಚ್ಚಿ ಅವಳ ತಪ್ಪನ್ನ ತಿಳ್ಕೊಂಡ್ಲು. ಹಾಗೆ ಆ ದಿನದಿಂದ ಕಣ್ಣ ಗುಬ್ಬಚ್ಚಿನ ಬುಜ್ಜಿ ಗುಬ್ಬಚ್ಚಿನ ಒಂದೇ ತರ ನೋಡ್ಕೊಳ್ತಿದ್ಲು. ಗುಬ್ಬಚ್ಚಿಯ ರಕ್ಷಾಬಂಧನ್ ಅಡವಿಯಲ್ಲಿ ತುನಿ ಗುಬ್ಬಚ್ಚಿ ಬಳೆ ವ್ಯಾಪಾರನ ಮಾಡ್ತಾ ಇದ್ಲು. ಆವಾಗವಾಗ ಅವಳ ಮಗಳು ಬುಜ್ಜಿ ಗುಬ್ಬಚ್ಚಿನ ಬಂದು ವ್ಯಾಪಾರನ ನೋಡ್ಕೊಳ್ತಿದ್ಲು. ಹೀಗೆ ಒಂದಿನ ಬುಜ್ಜಿ ಗಾಡಿ ಹತ್ರ ಬಂದು
ಅವಳ ತಾಯಿ ಹತ್ರ ಹೀಗೆ ಹೇಳಿದ್ಲ. ಅಮ್ಮ, ಈಗ ಒಂದೇ ಜಾಗದಲ್ಲಿ ಗಾಡಿ ಇಟ್ಕೊಂಡಿದ್ರೆ ಈ ಕಡೆ ಬರೋರ್ ಮಾತ್ರ ಬಳಿ ತಗೊಳ್ತಾರೆ. ಅದಕ್ಕೆ ಬದ್ಲು ಎಲ್ಲರ ಹತ್ರನೂ ನಾವೇ ಹೋದ್ರೆ ಸ್ವಲ್ಪ ಜನ ಇನ್ನೂ ಜಾಸ್ತಿ ತಗೊಳ್ತಾರೆ ಅಲ್ವಾ? ಹೇಗೋ ನಮ್ಮ ಹತ್ರ ಗಾಡಿ ಇದೆ ಅಲ್ವಾ? ನಮ್ಮಿಂದ ಆದಷ್ಟು ದೂರ ನಾವು ಊರೆಲ್ಲ ತಿರುಗಡೋಣ ಅಮ್ಮ, ಏನಂತೀಯ? ಅದು ಕೂಡ ನಿಜಾನೆ. ಸರಿ, ನಾಳೆಯಿಂದ ಊರೊಳಗಡೆ ತಗೊಂಡು ಹೋಗೋಣ. ನಾಳೆ ಯಾಕಮ್ಮ? ದೊಡ್ಡವರು ಹೇಳಿದ್ದಾರೆ ಅಲ್ವಾ, ನಾಳೆ ಮಾಡ್ಬೇಕಾದ ಕೆಲ್ಸ ಇವತ್ತೇ ಮಾಡ್ಬೇಕು, ಇವತ್ ಮಾಡ್ಬೇಕಾಗಿದ್ದಾನೆ ಇವಾಗ್ಲೇ ಮಾಡ್ಬೇಕು ಅಂತ. ನಾಳೆ ತನಕ ಯಾಕಮ್ಮ ವೇಟ್ ಮಾಡ್ಬೇಕು, ಇವತ್ತೇ ಮಾಡೋಣ. ಅದನ್ನು ಇವತ್ತಲ್ಲ, ಇವಾಗ್ಲೇ ಹೋಗೋಣ ಬಾ. ಹಾಗೆ ಬುಜ್ಜಿ ಅವಳ ತಾಯಿನ ಬಲವಂತ ಮಾಡಿ ಬಳೆಗಾಡಿನ ತಗೊಂಡು ಹೋದ್ರು. ಸರಿ, ನನ್ ಗಾಡಿನ ತಳ್ತೀನಿ, ನೀನು ಗಾಡಿಯಲ್ಲಿ ಕೂತ್ಕೋ ಸರಿನಾ? ಸರಿ. ಹೇಗೋ ನೀನ್ ಗಾಡಿನ ತಳ್ತೀಯ ಅಲ್ವಾ, ಹಾಗಾದ್ರೆ ನಾನು ಅಲ್ಲಿ ಕೂತ್ಕೊಂಡು ಎಲ್ಲನ್ನ ಕರಿತೀನಿ. ಬರ್ಬೇಕಮ್ಮ, ಬರ್ಬೇಕು. ಬಣ್ಣ ಬಣ್ಣದ ಬಳೆ, ಅಂದವಾದ ಗಾಜಿನ ಬಳೆ. ಚಿಕ್ಕವರಿಗೆ ಚಿಕ್ಕ ಬಳೆನೋ ಇದೆ, ದೊಡ್ಡವ್ರಿಗೆ ದೊಡ್ಡ ಬಳೆನೋ ಇದೆ. ಈ ಅವಕಾಶನ ಯಾರೂ ಮಿಸ್ ಮಾಡ್ಕೊಳ್ಬಾರ್ದು. ಬರ್ಬೇಕಮ್ಮ, ಬರ್ಬೇಕು. ಅಂದ ಅಂದದ ಬಣ್ಣ ಬಣ್ಣದ ಗಾಜಿನ ಬಳೆ. ಹಾಗಂತ ಬುಜ್ಜಿ ಕಿಚ್ಚಾಡ್ತಾ ಇದ್ಲು. ಮನೇಲಿದ್ದ ಬನ್ನಗೆ ಬುಜ್ಜಿಯ ಶಬ್ದ ಕೇಳಿಸ್ತು. ಹಾ, ಏನಿದು ಈ ಇಲಿಗಳು ಕಿಚಕಿಚಾ ಅನ್ನುವ ಶಬ್ದ? ಅಂದ್ರೆ ಇದು ಬುಜ್ಜಿ ಶಬ್ದ. ಬುಜ್ಜಿನ ಬಳೆ ವ್ಯಾಪಾರ ಮಾಡ್ತಾ ಇದ್ದಾಳೆ, ಹೋಗಿ ನೋಡ್ಬಿಟ್ಟು ಬರ್ತೀನಿ. ಹಾಗಂತ ಹೇಳಿ ಬನ್ನು ಹೊರಗಡೆ ಬಂದ. ಲೋ ಬನ್ನು, ನಿನಗೂ ಬಳೆ ಬೇಕೇನೋ? ಎಹೆ, ನನಗ್ಯಾಕೆ ಬಳೆ? ಅದಿರ್ಲಿ, ನೀನೇನು ಹೀಗೆ ಸ್ಕೂಲಲ್ಲಿ ಟೀಚರ್ ಏನೇ ಕೇಳಿದ್ರು ಮಾತೆ ಬರದೇ ಇರುವ ಹಾಗೆ ಇರ್ತೀಯ. ಆದ್ರೆ ಇವಾಗ ನೋಡಿದ್ರೆ ಜೋರ್ ಜೋರ ಕಿಚ್ಚಾಡ್ತಿದ್ಯಾ? ಲೋ ಲೋ ಬನ್ನು, ಸ್ಕೂಲ್ ವಿಷಯ ಎಲ್ಲ ಇವಾಗ ನಮ್ಮಮ್ಮನ ಮುಂದ್ಗಡೆ ಹೇಳ್ಬೇಕಾ? ಸ್ಕೂಲ್ ನಾನ್ ಚೆನ್ನಾಗಿ ಓದ್ತಿದ್ದೀನಿ ಅನ್ನೋದು ನಮ್ಮಮ್ಮನ ನಂಬಿಕೆ, ಅದನ್ನ ಹಾಳು ಮಾಡ್ಬೇಕಾ? ಮೊದಲು ನಿಮ್ಮಮ್ಮನ ಕರಿ, ಅವ್ರು ಬಳೆ ತಗೊಳ್ತಾರೋ ಏನೋ. ಬುಜ್ಜಿ, ಇವಾಗ ಈ ಬಳೆಗಳನ್ನ ಯಾರು ತಗೊಳ್ತಾರೆ? ಹಾಗೆ ತಗೊಂಡ್ರು ಕೂಡ ಕಡಿಮೆ ಬೆಲೆಗೆ ತಗೊಳ್ತಾರೆ. ರಕ್ಷಾಬಂಧನ್ ಬರ್ತಾ ಇದೆ, ಅಂದ್ರೆ ರಾಖಿ ಹಬ್ಬಕ್ಕೆ ರಾಖಿ ಮಾರಿದ್ರೆ ವ್ಯಾಪಾರ ಚೆನ್ನಾಗಿರುತ್ತೆ ಅಲ್ವಾ? ಲೋ ಬನ್ನು, ಪರವಾಗಿಲ್ಲ, ನಿನಗೆ ಬುದ್ಧಿನೇ ಇಲ್ಲ ಅಂತ ಅನ್ಕೊಂಡಿದ್ದೆ. ಪುಸ್ತಕದಲ್ಲಿರೋದು ಕೇಳಿದ್ರೆ ಮಾತ್ರ ಸರಿಯಾಗಿ ಕೊಡ್ತೀಯ ಅಂತ ಅನ್ಕೊಂಡಿದ್ದೆ, ಆದ್ರೆ ನಿನಗೂ ಸ್ವಲ್ಪ ಬುದ್ಧಿ ಇದೆ ಕಣ. ಏನಮ್ಮ, ಏನ್ ವಿಷಯ ನನ್ನ ಹತ್ರನೂ ಹೇಳಿ. ಅಮ್ಮ, ನನ್ನ ಹತ್ರ ಒಂದು ಆಲೋಚನೆ ಇದೆ. ಹೇಗೋ ಇನ್ನು ಸ್ವಲ್ಪ ದಿನದಲ್ಲಿ ರಾಖಿ ಹಬ್ಬ ಬರ್ತಾ ಇದೆ ತಾನೆ, ಅವಾಗ ಈ ಬಳೆ ಜೊತೆ ರಾಖಿಯನ್ನು ಮಾರಿದ್ರೆ ನಮ್ಮ ವ್ಯಾಪಾರ ಚೆನ್ನಾಗಿರುತ್ತೆ ಅಲ್ವಾ? ಅದಕ್ಕೆ ಏನ್ ಮಾಡೋದು ಅಂತ ಆಲೋಚನೆ ಮಾಡ್ತಾ ಇದ್ದೀನಿ, ನೀನೇನ್ ಹೇಳ್ತೀಯ? ನಿಜವಾಗ್ಲು ಈ ಆಲೋಚನೆ ನಿಂದೇನಾ ಬುಜ್ಜಿ? ಅಮ್ಮ, ನಿಜವಾಗ್ಲೂ ಇದು ನಂದೇ ಐಡಿಯಾ ಅಮ್ಮ. ಇಲ್ಲಾಂದ್ರೆ ಈ ಬುದ್ಧಿ ಇಲ್ದೇ ಇರುವ ಬನ್ನು ಈ ರೀತಿ ಐಡಿಯಾ ಕೊಡ್ತಾನ? ಅವನಿಗೆ ಅಷ್ಟೆಲ್ಲ ಬುದ್ಧಿ ಇಲ್ಲ ಅಮ್ಮ. ಅರೆ, ಐಡಿಯಾ ಯಾರು ಕೊಟ್ರೆ ಏನಂತೆ? ಬನ್ನಿ, ಕಡಿಮೆ ಬೆಲೆಗೆ ರಾಖಿ ಮರ ಅಂಗಡಿ ನನಗೆ ಗೊತ್ತೋ, ನಾನು ಕರ್ಕೊಂಡು ಹೋಗ್ತೀನಿ. ಹಾಗಂತ ಹೇಳಿ ಅವ್ರ ಮೂರು ಜನನೂ ಆ ಅಂಗಡಿಗೆ ಹೋದ್ರು. ಅಣ್ಣ, ವ್ಯಾಪಾರ ಮಾಡೋಕ್ಕೆ ನನಗೆ ರಾಖಿ ಬೇಕು, ಎಷ್ಟು ಹಣ ಆಗುತ್ತೆ, ಎಷ್ಟು ಬರುತ್ತೆ ಅಂತ ಹೇಳ್ತೀಯಾ? ಅಮ್ಮ, ಹೀಗೆ ಯಾರಾದರೂ ಕೇಳ್ತಾರಾ? ಹೀಗೆ ಕೇಳಿದ್ರೆ ನಾವು ಅಮಾಯಕರು ಅಂತ ನಮಗೆ ಮೋಸ ಮಾಡ್ತಾರೆ ಅಮ್ಮ. ನಿಮಗೆ ವ್ಯಾಪಾರ ಮಾಡಕ್ಕೆ ಗೊತ್ತಿಲ್ಲಮ್ಮ, ಇರು ನಾನು ಕೇಳ್ತೀನಿ. ಹೇ ಮಿಸ್ಟರ್ ಶಾಪ್ ಕೀಪರ್, ವಿ ವಾಂಟ್ ಸಮ್ ರಾಕೀಸ್, ಹೌ ಮಚ್ ಪ್ರೈಸ್? ಏ ಯಾರ್ ನೀನು? ನಿಮ್ಮಮ್ಮ ನನ್ನ ಹತ್ರ ರಾಖಿ ಕೇಳಿದಾಗ ನಾನು ಕೊಡ್ತೀನಿ ಕೊಡಲ್ಲ ಅಂತ ಏನಾದರೂ ಉತ್ತರ ಕೊಟ್ನ? ಅಷ್ಟು ಬೇಗ ನೀನು ನನಗೆ ಇಂಗ್ಲೀಷ್ ಅರ್ಥ ಆಗಲ್ಲ ಅಂತ ಅಂದ್ಕೊಂಡು ಇಂಗ್ಲೀಷಲ್ಲೇ ಬೈತೀಯ? ಇನ್ನು ಸ್ವಲ್ಪತ್ ಮಾತ್ರ ನೀನು ಇಲ್ಲಿದ್ರೆ ಇನ್ನೊಂದ್ಸಲ ಯಾರ ಕಣ್ಗೂ ಕಾಣಿಸ್ದೇ ಇರುವ ಹಾಗೆ ಮಾಡಿಬಿಡ್ತೀನಿ. ಅಣ್ಣ ಅಣ್ಣ, ಸ್ವಲ್ಪ ಇರನ್ನ. ತುನಿಗೆ ಈ ಥರ ಮಾತಾಡೋದು ಯಾವಾಗಲೂ ಅವಳು ಮಾಡೋದೆ. ತುನಿ ನಿಮ್ಮನ್ನ ಇಂಗ್ಲೀಷಲ್ಲಿ ಏನೋ ಬೈದಿಲ್ಲ ಅಣ್ಣ, ಆ ತುನಿ ಆಂಟಿ ಏನು ಹೇಳಿದ್ರೋ ಅದನ್ನೇ ಇಂಗ್ಲೀಷಲ್ಲಿ ಹೇಳೋದ್ಲಷ್ಟೇ. ಅವರಮ್ಮ ಹೇಳಿದಾಗಲೇ ಅರ್ಥ ಆಯ್ತಲ್ವಾ, ಮತ್ತೆ ಅರ್ಥ ಆಗದೆ ಇರೋ ಇಂಗ್ಲೀಷಲ್ಲಿ ಪುನಃ ಯಾಕೆ ಹೇಳಬೇಕು? ಅರೇ, ನಾನು ಹೇಳಿದೆ ಅಲ್ವಾನ, ಅವಳು ಸ್ವಲ್ಪ ಲೂಸ್ ಕಣಣ್ಣ, ಯಾವಾಗಲೂ ಇದೇ ರೀತಿ ಮಾತಾಡ್ತಾಳೆ. ಸ್ವಲ್ಪ ಬೆಲೆ ಕಡಿಮೆ ಮಾಡಿ ಕೊಡೋ ಕೆಲಸ ನೋಡೋಣ. ಈ ಬುಜ್ಜಿ ಏನು ಹೇಳದೆ ಇರುವಾಗೆ ನಾನು ನೋಡ್ಕೊಳ್ತೀನಿ. ಓಯ್ ಬುಜ್ಜಿ, ಸ್ವಲ್ಪ ದೂರ ಹೋಗಿ ಕೂತ್ಕೊ ಹೋಗೋ. ಸರಿ ಸರಿ, ನಿಮ್ಮನ್ನು ನೋಡಿದ್ರೆ ಒಳ್ಳೆಯವ್ರ ಥರ ಕಾಣಿಸ್ತಾ ಇದ್ದೀರಾ, ಕಡಿಮೆ ಬೆಲೆಗೇ ಕೊಡ್ತೀನಿ. ಹಾಗಂತ ಕಡಿಮೆ ಬೆಲೆಗೆ ರಾಖಿ ಕೊಟ್ರು. ಬುಜ್ಜಿ ಹೋಗಿ ಗಾಡಿಯಲ್ಲಿ ಕೂತ್ಕೊಂಡ್ಲು. ನಾನು ಆ ರೀತಿ ಮಾತಾಡಿದ್ರಿಂದಾನೇ ಅವನು ಕಡಿಮೆ ಬೆಲೆಗೆ ರಾಖಿ ಕೊಟ್ಟ ಅಂದ್ರೆ ಈ ಸಮಾಜ ಒಪ್ಕೊಳ್ಳುತ್ತೇನು ಬ್ರೋ? ಅಜ್ಜಿ ತರ ಮಾತಾಡಿದೆಲ್ಲ ಸಾಕು ಬುಜ್ಜಿ, ಈ ರಾಖಿ ತಗೊಂಡು ಹೋಗಿ ಗಾಡಿಯಲ್ಲಿಡೋ. ಬೇರೆ ದಾರಿ ಇಲ್ಲ ಅಲ್ವಾ, ಬರ್ತೀನಿ. ಹಾಗಂತ ಹೇಳಿ ಎಲ್ಲ ರಾಖಿನ ತಗೊಂಡು ಹೋಗಿ ಅವಳು ಗಾಡಿಯಲ್ಲಿ ಇಟ್ಲು. ಆಂಟಿ, ನೀವು ಹೋಗಿ ಗಾಡಿಯಲ್ಲಿ ಕೂತ್ಕೊಳ್ಳಿ,
ಇವಳು ಮಾಡಿದ ಕೆಲಸಕ್ಕೆ ಇವಳಿಗೆ ಇವಾಗ ಶಿಕ್ಷೆ ಸಿಗ್ಲೇಬೇಕು. ಬುಜ್ಜಿ, ನೀನೇ ಗಾಡಿನ ತಳ್ಕೊಂಡು ಬರಬೇಕು. ಹಾಗೆ ಹೇಳಿ ಟುನಿ ಬನ್ನು ಇಬ್ರು ಕೂಡ ಗಾಡಿಯಲ್ಲಿ ಕೂತ್ಕೊಂಡ್ರು. ಪಾಪ ಬುಜ್ಜಿ ಒಬ್ಳೆ ಆ ಗಾಡಿನ ತಳ್ಕೊಂಡೇ ಬಂದ್ಲು. ಲೋ ಬನ್ನು, ಗಾಡಿನ ತಳ್ತಾ ಇದ್ದೀನಿ ತಾನೆ. ಹಾಗಾದ್ರೆ ಗಾಡಿಯಲ್ಲಿ ಕೂತ್ಕೊಂಡಿರೋ ನೀವು ಕಿಚ್ಚಾಡ್ಬೇಕು ತಾನೆ. ಕಿಚ್ಚಾಡ್ರು? ಏನ್ ಕಿಚ್ಚೋದು, ನಿನಗ್ ಶಿಕ್ಷೆ ಅಲ್ವಾ, ಅದಕ್ಕೆ ನೀನೇ ಕಿಚ್ಚಬೇಕು. ಬೇರೇನೂ ಮಾಡಕ್ಕಾಗದೆ ಗಾಡಿನ ತಳ್ಕೊಂಡೆ ಬುಜ್ಜಿ ಕಿಚ್ಚಾಡ್ತಿದ್ಲು. ಎಲ್ರು ಬಂದು ರಾಖಿನೂ ತಗೊಂಡು ಹೋಗ್ತಾ ಇದ್ರು. ಹಾಗೆ ಸಂಜೆ ಸಮಯ ಆಗುವಾಗ ರಾಖಿ ಎಲ್ಲಾನು ವ್ಯಾಪಾರ ಆಯ್ತು. ಬುಜ್ಜಿ, ಯಾವ್ದೇ ರಾಖಿನೂ ಇಲ್ಲ, ಎಲ್ಲ ರಾಖಿನೂ ವ್ಯಾಪಾರ ಆಯ್ತು. ಹೌದು ಕಣೋ, ನನ್ ಮೈಯಲ್ಲೂ ಕೂಡ ಶಕ್ತಿನೇ ಇಲ್ಲ. ಅಯ್ಯೋ ದೇವ್ರೆ, ಹಾಗಂತ ಬಿದ್ಬಿಟ್ಲು. ಪಾಪ ಕಣಬನ್ನು, ಅವಳಿಗೆ ತುಂಬಾ ತೊಂದರೆ ಕೊಟ್ಟಿದೀವಿ ಅಲ್ವಾ. ಏನು ತೊಂದರೆ ಕೊಟ್ಟಿದೀವ? ಒಂದ್ ನಿಮಿಷ ಇರಿ ಆಂಟಿ, ನನ್ನ ಹತ್ರ ಎರಡು ಐಸ್ ಕ್ರೀಮ್ ಇದೆ, ಆದ್ರೆ ನಿಮ್ಗೊಂದ್ ಬೇಕಾ? ಹಾ, ನನಗ್ ಬೇಕು, ನನಗ್ ಬೇಕು, ಹಾಗಂತ ಎದ್ಲು. ಹ್ಮ್, ಇದ ಆಂಟಿ, ಇದು ಇವಳ ವಿಷಯ. ಸರಿ ಬನ್ನಿ, ಮನೆಗ್ ಹೋಗೋಣ, ಪುನಃ ನಾಳೆ ವ್ಯಾಪಾರ ಇದೆ ಅಲ್ವಾ. ಏನು ಪುನಃ ನಾಳೆ ವ್ಯಾಪಾರನಾ? ನಾನ್ ಸತ್ತೆ ಕಣ ದೇವ್ರೆ, ಹಾಗಂತ ಪುನಃ ಬಿದ್ಲು.